ಇವನೆ ಭಾಯಿ ಇರ್ಫಾನ ನಂಟ ಅಂತ ಹೇಳ್ತವ್ರು. ದಿಕಾಸ್ಕೋ ಏಯ್ ನೋಡು ಇರ್ಫಾನ್ ಭಾಯಿನ ನೋಡು. ಸಲಾಮ್ ಅಲೈಕಮ್ ಇರ್ಫಾನ್ ಭಾಯ್, ಪಹಚಾನ ನೈ ಅಜ್ಜು ಅಜ್ಜು ಭಾಯ್. ಸೂಟು ಬೂಟು ಹಾಕೊಂಡು ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ರೆ ಇರ್ಫಾನ್ ಆಗ್ಬಿಡ್ತೀಯನೋ? ಯಾವ ಡ್ರಾಮಾ ಕಂಪನಿಯಿಂದ ಕರ್ಕೊಂಬಂದ್ರ ಇವನ್ನ? ಇವನು ಇರ್ಫಾನ್ ಆದ್ರೆ ನಾನು ಲ್ಯಾಡನ್, ಬಿನ್ ಲ್ಯಾಡನ್. ನಿನ್ ಟವರ್ನ ಉರುಳಿಸ್ಬಿಡ್ತೀನಿ. ಇದೇ ಆಟ ಐತಿ ಒಂದು. ಸ್ಟಾಪ್, ಕಮ್ ಬ್ಯಾಕ್. ಇವಾಗೇನು ಹೊಡೆದ್ರೆ ನಂಬಿಡ್ಬೇಕಾ? ಯಾರು ಇವನು? ಟೋನಿ. ಅಷ್ಟು ಕಾನ್ಫಿಡೆನ್ಸ್ ಏನು? ಒಬ್ಬನ ಇದೆಯಾ? ನಾವಿಷ್ಟು ಜನ ಇದ್ದೀವಿ. ಕುಯ್ದ್ರೆ ಒಂದ್ ಕೆಜಿ ಮಾಂಸ ಇಲ್ಲ ನಿನ್ ಬಾಡಿಲಿ. ಸಣ್ಣಗಿದ್ಯಾ, ಏನ್ ನೋಡ್ಕೊಂಡು ಅಷ್ಟು ಧೈರ್ಯ ನಿನ್ಗೆ? ಕರೆಂಟ್ ವೈರ್ ಕೂಡ ನನ್ ತರನೇ ಸಣ್ಣಗಿರತ್ತೆ ಕಣ. ಆದ್ರೆ ಟಚ್ ಮಾಡಿದ್ರೆ ಅವನ ಅಜ್ಜಿ ಶಾಕೆ ಸಾಲಿಡ್ ಆಗಿರತ್ತೆ. ಇವನು ಸಾವು ಸಾಮಾನ್ಯವಾಗಿರ್ಬಾರ್ದು. ಹತ್ತು ಜನ್ಮ ಎತ್ತಿದ್ರು ಕೂಡ ಹುಡುಗಿ ನೆನಪಾಗ್ಬಾರ್ದು, ಈ ಇರ್ಫಾನೇ ನೆನಪಾಗ್ಬೇಕು. ಇವನು ಡೈಲಾಗ್ ಕೂಡ ಸರಿಯಾಗಿ ಹೊಡಿತಾನ ಕಣ. ನಿನ್ ಮಾತಿನ ಮೊದಲು ನಿಲ್ಸೋ. ನೀನೇ ಇರ್ಫಾನ್ ಬಾಯ್ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ನನ್ನ ನೆತ್ತು ಬಿಡ್ತಿದ್ದೆ. ನಿಮ್ಮೆಲ್ಲರೂ ಭಯ ಪಡಿಸೋ ಅಜ್ಜು ಬಾಯ್ ತಮ್ಮ ಇರ್ಫಾನ್ ಬಾಯ್ನ ಎತ್ಬಿಟ್ಟೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಆಫ್ಟರ್ ಆಲ್, ಒಂದ್ ಹುಡುಗಿ ಲವ್ ಆಗಿ ಇರ್ಫಾನ್ ಬಾಯ್ನ ಅನ್ಯಾಯವಾಗಿ ಕೊಂದ್ಬಿಟ್ಟ. ಲವ್ವಾ ನಿನ್ ತಲೆನಾ? ಆಕ್ಚುಲಿ ಈ ಬಾಡಿಗೆ ಲವ್ ಸೆಟ್ ಆಗುತ್ತೆ ಅಂತ ಅದ್ ಹೇಗ್ ಅನ್ಕೊಂಡ್ರು? ಬೆಂಗಳೂರಿಗೆ ಕಾಲಿಟ್ಟಿದ್ದು ಆ ಹುಡುಗಿನ್ ಲವ್ ಮಾಡಕ್ಕಲ್ಲಕೊಂಡ್ರು, ನಿಮ್ಮೆಲ್ಲರೂ ಪ್ರಾಣನ ತೆಗಿಯೋಕೆ. ಈ ನಿನ್ ಮಗನ್ನ ಕೆಣಕಿದ್ದು ಪ್ರೀತಿಗೋಸ್ಕರಲ್ಲ ಕಣೋ, ನಿಮ್ಮೆಲ್ರು ಒಟ್ಟಿಗೆ ಎತ್ತೋದಿಕ್ಕೆ. ಆಕ್ಚುಲಿ ಆ ಇರ್ಫಾನ್ನ ಕಾಶ್ಮೀರದಲ್ಲೇ ಎತ್ತಬೇಕಾಗಿತ್ತು, ಆದ್ರೆ ನಿಮ್ಮೆಲ್ರು ಜೊತೆಗೆ ಒಂದೇ ಸಲ ಎತ್ತಬೇಕು ಅಂತ ಕಾದೆ. ಏನ್ ತಗಲಾಕೊಂಡ್ರು? ನಿಮ್ಮೆಲ್ರು ಜೊತೆಗೆತ್ತೋದಿಕ್ಕೆ 2 ತಿಂಗಳಿಂದ ಈ ತರ ಸ್ಪಾಟ್ಗೋಸ್ಕರ ವೇಟ್ ಮಾಡ್ತಿದ್ದೆ ಕಣ್ರು. ಏನ್ ಹುಡುಕಿದಿರೋ ಸ್ಪಾಟ್ನ? ಒಬ್ರು ಕೂಡ ಉಳ್ಸಲ್ಲ.
Oh!